ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕೆಲವು ಸ್ಟೂಡೆಂಟ್ಸ್ಗೆ ಆಗಲೇ ಗೊತ್ತಿರ್ಬೋದು, ಕೆಲವು ಕಾಲೇಜಲ್ಲಿ ಆಗಲೇ ಇದನ್ನ ಕಂಡಕ್ಟ್ ಮಾಡಿರ್ಬೋದು. ಯಾರು ಗೊತ್ತಿದೆ ಮತ್ತು ಗೊತ್ತಿಲ್ಲ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಿ, ಕೆಲವು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಒಂದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನು ಇಲ್ಲಿ ನೀವು ಒಂದು ಪಾರ್ಟಿಸಿಪೇಟ್ನ ಮಾಡಬೇಕಂದ್ರೆ ನಿಮ್ಮ ಕಾಲೇಜ್ ಕಡೆಯಿಂದ ನೀವು ಮಾಡಬೇಕಾಗುತ್ತೆ. ನಿಮ್ಮ ಟೀಮ್ನ ಯಾವ ರೀತಿ ಒಂದು ಫಾರ್ಮ್ನ ಮಾಡ್ತಾರೆ ಅಂದರೆ, 6 ಜನ ಒಂದು ಟೀಮ್ ಇರುತ್ತೆ, 6 ಜನದಲ್ಲಿ ಒಬ್ಬರು ಫೀಮೇಲ್ ಕ್ಯಾಂಡಿಡೇಟ್ ಆಗಿರಲೇಬೇಕಾದ್ರೆ ಕಂಪಲ್ಸರಿ ಇಲ್ಲಿ ರೂಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಟೀಮ್ನೆಲ್ಲ ಫಾರ್ಮ್ ಮಾಡೋದಂದರೆ ನೀವು ಒಂದು ಯಾವುದಾದ್ರು ಒಂದು ಫೀಲ್ಡ್ ಕೊಟ್ಟಿರ್ತಾರೆ, 7 ಥೀಮ್ಸು, ಆ ಒಂದು ಫೀಲ್ಡ್ಸಲ್ಲಿ ಏನೊಂದು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ನೀವು ಒಂದು ಕಂಡಿಡಬೇಕಾಗುತ್ತೆ, ಮತ್ತು ಒಂದು PPT ಕೂಡ ಮಾಡಬೇಕಾಗುತ್ತೆ, PPT ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಕಾಲೇಜಿಗೆ ಒಬ್ಬರು ಆಫೀಸರ್ಸ್ನ ಬರ್ತಾರೆ, ಅಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ನೋಡಿ ನಿಮ್ಮ ಐಡಿಯಾ ಏನಾದ್ರು ಇಷ್ಟ ಆಯಿತು ಅಂದರೆ ಅವ್ರಿಗೆ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ಕಾಲೇಜಿಂದ 10 ಟೀಮ್ನ ಒಂದು ಸೆಲೆಕ್ಟ್ನ ಮಾಡ್ತಾರೆ, 5 ಜನನ ವೈಟ್ ಲಿಸ್ಟ್ಗೆ ಹಾಕಿರ್ತಾರೆ. ಇಲ್ಲಿ 10 ಜನ ಏನು ಸೆಲೆಕ್ಟ್ ಆಗ್ತೀರಾ, ಅವರೇನಾಗ್ತೀರಾ ಅಂದರೆ ನೋಡಲ್ ಸೆಂಟರ್ಗೆ ನೆಕ್ಸ್ಟ್ ಒಂದು ಹೋಗ್ತೀರಾ. ಅಲ್ಲಿ ನೀವು ಒಂದು ನೆಕ್ಸ್ಟ್ ಒಂದು ಪಾರ್ಟಿಸಿಪೇಟ್ನ ಮಾಡಬೇಕಾಗುತ್ತೆ, ಅಲ್ಲಿ ನಿಮ್ಮ ಒಂದು ಐಡಿಯಾಸ್ನ ಹೇಳಬೇಕಾಗುತ್ತೆ. ಅಲ್ಲೂ ಕೂಡ ನೀವೇನಾದರೂ ಗೆದ್ದರೆ ನಿಮಗೆ ಒಂದು ಪ್ರೈಸ್ ಅಮೌಂಟ್ ಎಷ್ಟಿರುತ್ತೆ ಅಂದರೆ, ಇಲ್ಲಿ 1 ಲ್ಯಾಕ್ ಇರುತ್ತೆ ಫಸ್ಟ್ ಪ್ರೈಸ್ ಬಂದರೆ. ಅದೇ ನೀವೇನಾದರೂ ಒಂದು ಸೆಕೆಂಡ್ ಪ್ರೈಸ್ ಬಂದರೆ ನಿಮ್ಗೆ ಏನಾಗುತ್ತೆ ಅಂದರೆ 75,000 ಇರುತ್ತೆ, ಥರ್ಡ್ ಪ್ರೈಸ್ ಬಂದರೆ ನಿಮಗೆ 50,000 ಬರುತ್ತೆ. ಮತ್ತು ಈ ಐಡಿಯಾಸನ್ನು ಸಬ್ಮಿಟ್ ಮಾಡೋಕ್ಕೆ 31 ತಾರೀಖು ಒಂದು ಲಾಸ್ಟ್ ಡೇಟ್ ಆಗಿದೆ ರಿಜಿಸ್ಟ್ರೇಷನ್ ಮಾಡ್ಕೊಳೋಕ್ಕೂ ಕೂಡ. ಮತ್ತು ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾದ್ಮೇಲೆ ನಿಮಗೆ ಒಂದು ನೋಡಲ್ ಸೆಂಟರ್ಗೆ ಯಾರು ಸೆಲೆಕ್ಟ್ ಆಗ್ತೀರಾ ಅವ್ರಿಗೇನಾಗುತ್ತೆ ಅಂದರೆ, ನಿಮಗೆ ಜುಲೈ ಮಂತಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಒಂದು ಇದಿರುತ್ತೆ, ಒಂದು ಪ್ರೋಗ್ರಾಮು, ಅವಾಗ ನೀವು ಒಂದು ಪಾರ್ಟಿಸಿಪೇಟ್ನ ಮಾಡಿ ಅಲ್ಲಿ ನೀವು ಒಂದು ನಿಮ್ಮ ಐಡಿಯಾಸ್ನ ಎಕ್ಸಿಕ್ಯೂಟ್ನ ಮಾಡ್ಬೋದಾಗಿರುತ್ತೆ. ಈ ಒಂದು PDF ಬೇಕು ಅಂದರೆ ನೀವು ಇನ್ ಡೀಟೇಲಾಗಿ ಇನ್ಫಾರ್ಮೇಷನ್ ನೀಟಾಗಿ ಓದ್ಕೊಳ್ಳಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಕೊಟ್ಟಿರ್ತೀನಿ. ಮತ್ತು ಇದೇ ರೀತಿಯ ಒಂದು ಕಂಟಿನ್ಯೂಸಾಗಿ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.